ನಮಸ್ಕಾರ ಗೆಳೆಯರೇ. ಗೆಳೆಯರೇ, ನಾನೀಗ ಮಲ್ಪೆಯ ಪಡುಕೆರೆಯಲ್ಲಿದ್ದೇನೆ. ನನ್ನ ಜೊತೆ ಕೋಸ್ಟಲ್ ಆ್ಯಂಗ್ಲರ್ ಆಸಿಫ್ ಅವರು ಇದ್ದಾರೆ. ಹಲೋ ಗಾಯ್ಸ್. ನಾವಿವತ್ತು ಫಿಶಿಂಗ್ಗೆ ಹೊರಟಿದ್ದೇವೆ ಕೋಟೆ ಎನ್ನುವ ಸ್ಥಳಕ್ಕೆ. ಮಲ್ಪೆಯಿಂದ ಸುಮಾರು 10 ನಿಮಿಷದ ದಾರಿ ಇದೆ. ನಮ್ಮ ಪ್ರಯಾಣವನ್ನು ನಾವೀಗ ಶುರು ಮಾಡ್ತಾ ಇದ್ದೇವೆ. ಬನ್ನಿ ಗೆಳೆಯರು, ಹೊರಡೋಣ. ಎಸ್, ಆಲ್ ದ ಬೆಸ್ಟ್. ಬರ್ಪ ರಂಜಿತ್, ಬಾಯ್ ಸಂತೋಷ ರೇ, ಬರ್ಪ, ಬಾಯ್ 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 ಬಾಯ್. ರಾಜೇಶ್ ಸರ್, ಏನಾಗೆ ಆರಾಮಲ್ಲ? ನಾವೀಗ ಮಲ್ಪೆಯ ಪಡುಕೆರೆಯಿಂದ ಹೊರಟಿದ್ದೇವೆ. ಮುಂದೆ ಕಾಣಿಸ್ತಾ ಇದೆ ನೋಡಿ, ಅದು ಮಲ್ಪೆ ಪಡುಕೆರೆ ಬ್ರಿಡ್ಜ್. ಆಸಿಫ್ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಸಂತೋಷ್ ಅವರೇ, ಹಾಯ್ ಅಂತಲೇ. ರಾಜೇಶ್ ಅವರೇ, ರಂಜಿತ್. ಓ ಅಂದ್ ಗೆತ್ತಂಡೆ ಗೆತ್ತಂಡೆ ಅತ್ತವ್ ರಾಜೇಶ್ ಅವ್ರು ಪಂಡೆ ಒಂದು ಕಲರ್. ಇಲ್ಲಿಂದ ಸುಮಾರು 10 ನಿಮಿಷದ ದಾರಿ ಕೋಟೆಗೆ ಹೋಗ್ಲಿಕ್ಕೆ. ತುಂಬ ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ. ನಮ್ಮ ಎಲ್ಲರದ್ದು ಫಿಶಿಂಗ್ ರೀಲ್ ಶಿಮಾನೋ ಸ್ಟ್ರಾಟಿಕ್ ಇಲ್ಲಿ ನೋಡ್ಬೋದು. ಎಲ್ಲರೂ ಯೂಸ್ ಮಾಡೋದು ಶಿಮಾನೋ ಸ್ಟ್ರಾಟಿಕ್, ಪೂರಗಂಡಲ್ಲ ಸ್ಟ್ರಾಟಿಕ್ ಸ್ಟ್ರಾಟಿಕ್. ಆಸಿಫೇರ್ನ ಬ್ಯಾಗ್ದಲ್ಲ ಇಡುಂಟು. ನಾವು ಲಾಂಬರ್ ಅನ್ನು ಕ್ರಾಸ್ ಮಾಡಿ ಹೋಗ್ತಾ ಇದ್ದೇವೆ. ರಾಜೇಶ್ ಅವರ ನೀವು ನೋಡ್ಬಹುದು. ಸಂತೋಷ್ ಅವರು ಕೂಡ ಭಯಭೀತರಾಗಿ ಕೂತ್ಕೊಂಡಿದ್ದಾರೆ. ಆರ್ಕೊಂಡು ಹೋದಿರ ಆರಾಮ್ಸೆ. ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದ ಸ್ಥಳ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಲೈಟ್ ಹೌಸ್. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ರೆಗ್ಯುಲರ್ ಆಗಿ ಲೈಟ್ ಹೌಸಿಗೆ. ಈಗ ನಾವು ಹೋಗ್ತಾ ಇರೋದು ಕೋಟೆಗೆ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ, ಅದೇ ಕೋಟೆ. ಕೋಟೆಯದ್ದು ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಮಾಲ್ತಿ ಅಂತ. ಗೆಳೆಯರೆ, ನಾವು ಐಲ್ಯಾಂಡ್ ತಲುಪ್ತಾ ಇದ್ದೇವೆ. ನಮ್ಮ ಮುಂದೆ ಕಾಣ್ತಾ ಇರೋದೇ ಕೋಟೆ ಐಲ್ಯಾಂಡ್. ನಾವು ದಡ ತಲುಪಿದ್ವಿ, ಈಗ ಇಳಿಬೇಕು. ನಮ್ಮ ಟೀಮ್ ಎಲ್ಲ ರೆಡಿ ಇದೆ. ಜಪ್ನತೆ ಸಂತೋಷ್ ಅವರು ಹಾರುವಾಗ ಬಾಟ್ಲ್ ಕೆಳಗಡೆ ಬಿತ್ತು. ಒಬ್ಬೊಬ್ರು ಇಳಿತಾ ಇದ್ದಾರೆ ದೋಣಿಯಿಂದ. ಜಮಾಲ್ ಅವರು ಇದ್ದಾರೆ ನಮ್ಮ ಜೊತೆ. ಜಮಾಲ್ ಅವರು ಇಳಿದ್ರು. ನಮ್ಮ ಟೀಮ್ನಲ್ಲಿರೋ ಎಲ್ಲ ಜನರ ಹತ್ರ ಕೂಡ ಸ್ಟ್ರಾಟಿಕ್ ಇರೋದು, ನನ್ನ ಹತ್ರ ಕೂಡ ಸ್ಟ್ರಾಟಿಕ್ ಇರೋದು. ಈ ಐಲ್ಯಾಂಡ್ ಹೇಗಿದೆ ಅಂತ ನೋಡಿ, ಬಹಳ ಸುಂದರವಾಗಿದೆ ಈ ಐಲ್ಯಾಂಡ್. ನಮ್ಮ ಟೀಮ್ ಮುಂದೆ ಹೋಗ್ತಾ ಇದ್ದಾರೆ, ಎಲ್ಲ ಪ್ರೋ ಆ್ಯಂಗ್ಲರ್ಸ್ ಇರೋದು ನಮ್ಮ ಟೀಮ್ನಲ್ಲಿ. ರಾಜೇಶ್ ಅವರು, ಆಸಿಫ್ ಅವರು, ಜಮಾಲ್ ಅವರು, ರಂಜಿತ್ ಅವರು ಹಾಗೂ ರವಿ ಅವರು, ಎಲ್ಲ ಪ್ರೋ ಆ್ಯಂಗ್ಲರ್ಸ್ ಇವರು. ಈ ಕಲ್ಲುಗಳನ್ನೆಲ್ಲ ನೋಡ್ಬೋದು ನೀವು ಹೇಗಿದೆ ಅಂತ. ಬಹಳ ಸ್ಲಿಪ್ಪರಿ ಆಗಿರ್ತದೆ ಈ ಕಲ್ಲುಗಳು, ಇದರಲ್ಲಿ ನಡೆಯುವಾಗ
ತುಂಬ ಕೇರ್ಫುಲ್ ಆಗಿ ನಡಿಬೇಕು. ನಂದು ಚಪ್ಪಲ್ ಕೂಡ ತುಂಬ ಸ್ಲಿಪ್ಪರಿ ಇದೆ, ಅದಕ್ಕೆ ನಾನು ನಿಧಾನ ನಡ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲ ನನ್ನ ಮುಂದೆ ಹೋಗ್ತಾ ಇದ್ದಾರೆ. ಸಂತೋಷ್ ಅವ್ರು ನನ್ನ ಮುಂದೆ ಇದ್ದಾರೆ. ಸಖತ್ತಾಗಿದೆ ಈ ಪ್ಲೇಸ್, ಅಂತೂ ಸೂಪರ್ ಆಗಿದೆ. ನಿಧಾನ ನಡ್ಕೊಂಡು ಹೋಗ್ಬೇಕು, ಇಲ್ಲಿ ಎಲ್ಲಿಯಾದರೂ ಜಾರಿದ್ರೆ ಕಷ್ಟ. ನೋಡಿ ವ್ಯೂ ನೋಡಿ, ಸುತ್ತಮುತ್ತಲು ದೂರದಲ್ಲಿ ಕಾಣ್ತಾ ಇರೋದೇ ಮಲ್ಪೆಯ ಪಡುಕೆರೆ. ನಾವು ನಮ್ಮ ಫಿಶಿಂಗ್ ಲೊಕೇಶನ್ ರೀಚ್ ಆದ್ವಿ. ರಾಜೇಶ್ ಅವರು ಫಸ್ಟ್ ಕಾಸ್ಟ್ ಮಾಡಿದ್ದಾರೆ. ನಾವು ಆಸಿಫ್ ಅವ್ರ ಜೊತೆ ಹೋಗೋಣ. ಆಯ್ತು ಬನ್ನಿ ದೇವಿ ಪ್ರಸಾದ್ ಅವರೇ, ಹೋಗೋಣ ನಾವು ಸ್ಪಾಟಿಗೆ. ಇಲ್ಲಿಂದ ಒಂದು ಅಲ್ಲಿ ಸ್ವಲ್ಪ ಮುಂದೆಗೆ ಒಂದು ಒಳ್ಳೆ ಸ್ಪಾಟ್ ಉಂಟು, ಅಲ್ಲಿ ಒಳ್ಳೇದು ನಿಮ್ಮದು ಕೊಕ್ಕರ್ ಮೀನ್ ಸಿಗ್ತದೆ ದೊಡ್ಡ ಸೈಜ್ ಇದು, ಅಲ್ಲಿ ಹೋಗಿ ನಾವು ಟ್ರೈ ಮಾಡೋಣ. ಸರಿ ಸರಿ, ಓಕೆ ಓಕೆ. ಆಸಿಫ್ ಅವ್ರು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಆಸಿಫ್ ಅವ್ರ ಜೊತೆ ಹೋಗೋಣ. ಇವರದ್ದು ಕೋಸ್ಟಲ್ ಆ್ಯಂಗ್ಲರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೀವು ನೋಡಿರ್ತೀರಿ ಹೆಚ್ಚಾಗಿ. ಎಲ್ಲರೂ ಫಿಶಿಂಗ್ ಬರುವವರು ತುಂಬ ಮೀನುಗಳನ್ನೆಲ್ಲ ಹಿಡಿತಾರೆ. ನೋಡೋಣ ಇವತ್ತು ನಮ್ಮ ಲಕ್ಕಿ ಡೇ ಇದೆಯಾ ಇಲ್ವ ಅಂತ. ಇವತ್ತು ವಾತಾವರಣ ಅಂತೂ ಸಾಧಾರಣ ಓಕೆ ಓಕೆ ಇದೆ, ಗಾಳಿ ಬೀಸ್ತಾ ಇದೆ ತುಂಬ ಜೋರಾಗಿ. ನೋಡೋಣ ಏನು ಫಿಶ್ ಸಿಗ್ತದೆ ಅಂತ. ಇಲ್ಲಿ ನೀವು ಮುಂದೆ ನೋಡ್ಬೋದು, ದೊಡ್ಡದೊಂದು ಗ್ರೂಪರ್ ಫಿಶ್ ಸತ್ತು ಬಿದ್ದಿದೆ ನೋಡಿ. ಸಖತ್ತಾಗಿರೋ ದೊಡ್ಡ ಸೈಜ್ನ ಗ್ರೂಪರ್ ಅದು. ಅಲ್ಲಿ ನೋಡಿ ನಮ್ಮ ಕೋಸ್ಟಲ್ ಆ್ಯಂಗ್ಲರ್ ಆಸಿಫ್ ಅವರು ಅಲ್ಲಿ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ನನಗೆ ಜೋರು ಹಸಿವಾಗಿದೆ, ಹಾಗೆ ನಾನು ಬಿರಿಯಾನಿ ತಂದಿದ್ದೇನೆ ಊಟ ಮಾಡಲಿಕ್ಕೆ ಅಂತ. ಈಗ ಅದನ್ನು ತೆಗೆದು ನಿಧಾನವಾಗಿ ಕುತ್ಕೊಂಡು ಊಟ ಮಾಡ್ತೇನೆ. ಜೋರು ಹಸಿವಾಗ್ತದೆ ನನಗೆ. ನಮ್ಮ ಟೀಮ್ನವರು ಒಬ್ಬೊಬ್ಬರೇ ಒಂದೊಂದು ಕಡೆ ಕುತ್ಕೊಂಡು ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಅಲ್ಲಿ ದೂರದಲ್ಲಿ ಸಂತೋಷ್ ಅವರು ಕುತ್ಕೊಂಡಿದ್ದಾರೆ, ರಾಜೇಶ್ ಹಾಗೂ ರವಿ ಅವರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆಸಿಫ್ ಅವರು ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ. ನಾನೀಗ ಊಟ ಮಾಡ್ತೇನೆ. ಗಣೇಶ್ ಅವರಿಗೆ ಒಂದು ಒಳ್ಳೆ ಕ್ಯಾಚ್ ಆಗಿದೆ. ಜಿಟಿ 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 ನೈಸ್ ಕ್ಯಾಚ್ ಬ್ರೋ, ಸೂಪರ್ ಜಿಟಿ. ಒಬ್ಬೋ ಒಬ್ಬೋ, ಸುಮಾರು ಒಂದು ಒಂದೂವರೆ ಎರಡು ಕೆ ಜಿ ಆಗ್ಬೋದು. ಒಬ್ಬೋ ಸೂಪರ್ ಸೈಜ್ ನ ಜಿಟಿ ನಮ್ಮ ಗಣೇಶ್ ಅವ್ರಿಗೆ ಸಿಕ್ಕಿರೋದಿದು. ಸೈಜ್ ನೋಡಿ ಮೀನಿದ್ದು. ಹೋಗಿ ನಾನು ರಾಡ್ ರೀಲ್ ಎಫೆಕ್ಟ್ಸ್ 4000 ರೀಲಿಂದ ಈ ಸೂಪರ್ ಸುಮಾರು ಒಂದೂವರೆ ಕೆ ಜಿ ಆಗೋ ಸೈಜ್ನ ಜಿಟಿ ತೆಗೆದಿದ್ದಾರೆ ಗಣೇಶ್ ಅವರು. ನಾವು ಬರ್ತಾ ಇರೋ ಹಾಗೆ ಕ್ಯಾಚ್ ಆಗಿದೆ. ಲ್ಯೂರ್ ನೋಡಿ ಯಾವುದಂತ, ಲುಕಾನ ಸ್ಪ್ಯಾರೋ 132. ನೋಡೋಣ ಇನ್ನೇನು ಸಿಗ್ತದೆ ಅಂತ. ಫಿಶ್ ಆನ್ ಆಗಿದೆ. ಕೋಸ್ಟಲ್ ಆ್ಯಂಗ್ಲರ್ ಆಸಿಫ್, ಮೀನು ಹೇಗಿದೆ ಅಂತ ಗೊತ್ತಿಲ್ಲ. ನೋಡೋಣ, ಸಖತ್ ಸೈಜಿನ ಜಿಟಿ ಇರ್ಬೇಕು ಮೋಸ್ಟ್ಲಿ. ಆಸಿಫ್ ಕಮ್ ಆನ್, ಬ್ರಿಂಗ್ ಇಟ್ ಆನ್. ಓ ಕೆಂಬೇರಿ ಸ್ನಾಪರ್ ಬಂತು, ಸ್ನಾಪರ್ That's a snapper guys. What an super amazing catch. Snapper on a 5-inch Z-man. Super size snapper agide. Mama Asif avrige Kemberi. Nodi Z-man avardu 5-inch lure pearl white. Super catch Asif bhai. Thank you, thank you. Devi Prasad avre. My first fish guys. Awesome fish. Bucktail on a bucktail. GT. GT, come on, GT! My fish, first GT! Awesome, GT! This is my first fish, guys! ನನ್ನ ಮೊಟ್ಟ ಮೊದಲ ಮೀನು ಜಿಟಿ. ಸಖತ್ ಸೈಜ್ ಇದೆ ನೋಡೋಣ.
ಸ್ನಾಪರ್ ಸೂಪರ್ ಸೈಜ್ ಸ್ನಾಪರ್ ನೋಡಿ ಮೀನು ಹೇಗಿದೆ ಅಂತ. ಅದರ ಜೊತೆ ಮತ್ತೊಂದು ಟ್ರೆವೆಲ್ಲಿ ಜಿಟಿ ಸೂಪರ್ ಸೈಜ್ ನ ಟ್ರೆವೆಲ್ಲಿ ಜಿಟಿ ಫಿಶ್. Come on boys, come on! ಕೆಂಬೇರಿ ಸೂರಜರೇ ಬಲೆ ಬಲೆ ಸೂರಜ್ ಅವ್ರದ್ದು ಕ್ಯಾಚ್ ನೋಡಿ. ಏತ್ ಅವ್ರಿಗೆ 2 kg ಆಗುತ್ತೆ. 2 kg ಸೈಜ್ನ ಜಿಟಿ ಬಿಗ್ ಕ್ಯಾಚ್ ಆಗಿದೆ. ಹೋಗಿತ್ತ ಪೆನ್ ಅತ್ತೆ ಪೆನ್ ಬ್ಯಾಟಲ್ ಫ್ಯಾಂಟಮ್ ಸ್ನಾಪರ್ ಸೂರಜ್ ಸೂಪರ್ ಕ್ಯಾಚ್ ಜಿಟಿ. ಸಂತೋಷ ಇರ್ನತ್ತೆ ಫಸ್ಟ್ ದ ಮೀನು. ಏತ್ ಒಂದು 2 kg ಅದೇ ಒಂದತ್ತೆ ಗೆಳೆಯರೇ ನಾವು ಎಲ್ಲಿದ್ದೇವೆ ಅಂತ ನೀವು ನೋಡೋದಾದ್ರೆ ನಿಮ್ಗೆ ತೋರಿಸ್ತೇನೆ ನೋಡಿ. ನಾವು ಸಮುದ್ರದ ಮಧ್ಯೆ ಇದ್ದೇವೆ ಐಲ್ಯಾಂಡ್ ಅಲ್ಲಿ. ಅಲ್ಲಿ ನಾವು ಆ ಪ್ಲೇಸ್ ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ವಿ. ನಂಗೆ ಜಿಟಿ ಆಗಿದ್ದು ಅಲ್ಲಿಯೇ. ಈಗ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಹಿಂದೆ ನೀರನ್ನು ಪಾಸ್ ಮಾಡ್ಕೊಂಡು ನಾವು ಅಲ್ಲಿಗೆ ಹೋಗಿದ್ದು. ಈಗ ನಾವು ಹಿಂದೆ ಹೋಗ್ತಾ ಇದ್ದೇವೆ. ಮಳೆ ಬರ್ಲಿಕ್ಕೆ ಶುರುವಾಯಿತು. ನಂದು ರೈನ್ ಕೋಟ್ ಎಲ್ಲ ಅಲ್ಲಿ ಇಟ್ಟಿದ್ದೇನೆ ನೋಡಿ ಹೇಗಿದೆ ಅಂತ. ಈ ಪ್ಲೇಸ್ ನೋಡಿ ಅವ್ರು ದಾಟ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ನೋಡಲಿಕ್ಕೆ ಕಾಣೋ ಹಾಗಿಲ್ಲ. ಇದು ವೆರಿ ಡಿಫಿಕಲ್ಟ್ ಟು ಕ್ರಾಸ್. ಅಂದೆ ನಂದು ಅಂದೆ. ಈಗ ನಾವು ತುಂಬ ಸ್ಲಿಪ್ಪರಿ ಇದೆ ನೋಡಿ. ನೀರನ್ನು ಕ್ರಾಸ್ ಮಾಡ್ತಾ ಇದೆ. ನಾವು ದೂರ ದೂರ ಸಮುದ್ರನೇ ಕಾಣಿಸ್ತಾ ಇದೆ. ಒಂದು ಬಲೆ 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 ಕೊರ್ಲೆ ಕೈ ಕೊರ್ಲೆ ನೋಡಿ ಕೊಂಡಿಲ್ಲ ಬಲೆ. ಕಲ್ಲು ಕ್ರಾಸ್ ಆಗ್ತದೆ ಇವಾಗ. ಒಂದು ಕಲ್ಲು ನಿಕ್ಕಿ ಅವು ಕಲ್ಲ ನಿಕ್ಕಿಲ್ಲ ಅವು ಕಲ್ಲು. ಹಾಂ ಒಂದು ಲಂಚ್ ಏನು ಫನ್ ಪ್ಯಾ ಒಂದು ಲಂಚ್ ನಮಗೆ ಬಲ್ಲಿ ಇಂಚು ಬಲ್ಲಿ. ಹಾಂ ಒಂದು ಲಂಚ್ ಆಮೇಲೆ ಕಾತಿರ್ತೀಪ ಇಲ್ಲ ಮುಂದೆ ಒಂದು ತಿರ್ತಿಲ್ಲ ಮುಂದೆ ಇಚ್ಚಿದ್ದೀಲ್ಲ ತಿರ್ತಿಲ್ಲ ಅದು ಹೊಡ್ದಿಲ್ಲ ಇಲ್ಲಿ ಗುಂಡಿ ಅದು ಹೊಡ್ದಿಲ್ಲ ಮೆಲ್ಲ ಇಂಚ ಅಂದಾಜು ಮಲ್ತಿ ಬರ್ಬಾರತ್ತೆ. ಕೊನೆಗೂ ಕ್ರಾಸ್ ಮಾಡಿ ಬಂದ್ವಿ ನಾವು.